जीवन जो हुडाट आड़ ती मे आड़ आटना गौरी गौरी नं मद्वे आगद नी नंड कटिरो ताे सौभाग्य साकु गौरी I love you चिन्नु नान तुम्बा प्रीतिस्ता निन्न बिट्टु बेरे याव उड़िगीनु नेंचुकोळ्ळोके जीवनदल्लि आगल्ल निनगे मद्वे आगिदे अन्नोदु गोत्तु निन्न गंड निन्न जोते इल्ल निन्न बिट्टु होगिदाने अंतनु गोत्तु अदेल्ल ओंदु केट्ट कनसु अंत मर्तु बिडु निन्न सुळ्ळु हेळ्तिद्दीय अंत नंगे तुम्बा चेन्नागि गोत्तु निन्न गंड निन्न हत्र वापस यावत्तू बरल्ल अन्नोदु गोत्तु नंदे तप्पु नाने एल्लदक्कू कारण ನನ್ನ ಸಿದ್ಧಾರ್ಥ ಅವರ ಜೊತೆ ಅಷ್ಟು ಸಲಗೆಯಿಂದ ಇರಬಾರದಾಗಿತ್ತು ನಾನು ಸಲಗೆಯಿಂದ ಇದ್ದಿದ್ದಕ್ಕೇನೆ ಅವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರು ಛೇ ನಾನು ಇಂತ ತಪ್ಪು ಮಾಡಿಬಿಟ್ಟೆ ಈ ಮನುಷ್ಯ ತಿಕ್ಲ ಅಂತ ಗೊತ್ತಿದ್ರು ಅವರ ಜೊತೆ ನಗ್ನಕ್ತ ಮಾತಾಡ್ತಾ ಇದ್ದಿದ್ದೆ ತಪ್ಪಾಯ್ತು ಮನೆ ಕೆಲಸ ಮಾಡ್ಕೊಂಡು ನೆಮ್ಮದಿಯಿಂದ ಇದ್ದೆ ಛೇ ಇದೆಂತ ತಪ್ಪಾಗೋಯ್ತು ಯಾಕೋ ಅಂತರ ಇದ್ಯಾ ಏನಾಯ್ತು ಏನು ಇಲ್ಲ ಅಣ್ಣ ಬೇಸರ ಮಾಡ್ಕೊಳ್ಳೋದಕ್ಕೆ ಪ್ರತಿದಿನ ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತಲ್ವಾ ಅಲ್ಲ ಕಣ ನಿನ್ನೆ ರಾತ್ರಿ ಮಲ್ಕೊಳ್ಳೋಕೆ ಹೋಗುವಾಗ ನಕ್ತ ನಕ್ತ ತಾನೇ ಹೋದೆ ಅರ್ಧ ರಾತ್ರಿಲಿ ಅಂತದ್ದು ಏನಾಯ್ತು ಎಲ್ಲ ನನ್ನ ಹಣೆ ಬರ ಅಣ್ಣ ನನ್ನ ಹಣೆ ಬರ ಬರ್ದ್ವಿದಿಗೆ ನನ್ನ ಸುಖವಾಗಿರೋದೇ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ಒಂದಲ್ಲ ಒಂದು ರೂಪದಲ್ಲಿ ಬಂದು ನನ್ನ ಕಾಡ್ತಾನೆ ಇರ್ತಾಳೆ ನೋಡು ಚಿನ್ನು ನಿನಗೆ ನನ್ನತ್ರ ಬಿಟ್ರೆ ನಿನ್ನ ಕಷ್ಟನ ಬೇರೆ ಯಾರತ್ರನೂ ಹೇಳ್ಕೊಳ್ಳ ಗತಿ ಇಲ್ಲ ಅಂತ ನನಗೆ ಗೊತ್ತು ಬಾಯಿ ತುಂಬ ಅಣ್ಣ ಅಂತ ಕರೀತೀಯ ಹಂಗೇನೆ ಈ ಅಣ್ಣನತ್ರ ಬಾಯಿ ತುಂಬ ಕಷ್ಟ ಹೇಳ್ಕೊಳ್ಳಕ ಆಗಲ್ವಾ ಅಣ್ಣ ನಿನ್ನ ಗಲ್ದೆ ಬೇರೆ ಯಾರಿಗೆ ಹೇಳಲಿ ನಿನ್ನೆ ರಾತ್ರಿ ಎಲ್ಲರೂ ಮನ್ಕೊಂಡ ಮ್ಯಾಕೆ ಸಿದ್ಧಾರ್ಥ ಅವರು ನನ್ನ ರೂಮ್ ತಾವ ಬಂದಿದ್ರು ಐ ಲವ್ ಯು ಚಿನ್ನು ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ Thank you.
ಎಲ್ಲಿ ಹೋದ ಇವನು ಬೆಳಗ್ಗೆ ಬೆಳಗ್ಗೆನೆ ಎದ್ದೋಗಂತ ಕೆಲಸ ಏನಿತ್ತು ಇವನಿಗೆ ಇತ್ತೀಚೆಗಂತೂ ಇವನು ಯಾಕೋ ಒಂದರ ಆಡ್ತಿದಾನೆ ನಿಂತ ಕಡೆ ನಿಲ್ಲಲ್ಲ ಕುಂತ ಕಡೆ ಕೂರಲ್ಲ ಏನಾಯ್ತು ಇವನಿಗೆ ಸರಿಯಾಗಿ ನಿದ್ದೆನೂ ಮಾಡಲ್ಲ ಇವನು ಎಲ್ಲಿ ಹೋದ ಈ ಸಿದ್ಧಾರ್ಥ ಇವನು ಆಡ್ತಿರೋ ರೀತಿ ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಿದೆಯಲ್ಲ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಇವನಿಗೆ ಮನೆಯಲ್ಲಿ ನೋಡಿದ್ರೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಆದರೆ ಇವನು ಅವನ ಚೇಷ್ಟನೆ ಬಿಟ್ಟಿಲ್ಲ ಎಲ್ಲಿ ಹೋದ ಇವನು ಚಂದನ್ ಯಾಕೆ ಒಂದು ಟೆನ್ಷನ್ ಮಾಡ್ಕೊಂಡಿದೀಯಾ ಬಾ ಇಲ್ಲಿ ಕೂತ್ಕೊಂಡು ಮಾತಾಡೋಣ ಏನಾಯ್ತು ಏನಿಲ್ಲ ತಾತ ಸಿದ್ಧಾರ್ಥ್ ಎಲ್ಲೋಗಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಹುಡುಕ್ತಿದ್ದೆ ಸವಾಸ ಸಾಕಾಗೋಗಿದೆ ತಾತ ಅದೆಲ್ಲೋಗ್ತಾನೆ ಏನು ಮಾಡ್ತಾನೆ ಏನೂ ಗೊತ್ತಾಗ್ತಿಲ್ಲ ಚಂದು ಅವನ ಮೊಬೈಲಿಗೆ ಟ್ರೈ ಮಾಡು ಸಿಗ್ತಾನೆ ನೋಡು ಮಾಡ್ದೆ ತಾತ ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ ಏನು ಮಾಡಬೇಕು ಎಲ್ಲಿ ಹುಡುಕೋದು ಅಂತಾನೆ ಗೊತ್ತಾಗ್ತಿಲ್ಲ ಅವರೆಲ್ಲ ನನ್ನನ್ನು ಏನಂತ ಅನ್ಕೊಂಡಿದ್ದಾರೆ ಅಣ್ಣ ಇವ್ರು ಯಾರೋ ಬಂದ್ಬಿಟ್ಟು ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ ತಕ್ಷಣ ನನ್ನ ಕತ್ತಲ್ಲಿರೋ ತಾಳಿನ ಕಿತ್ ಬಿಸಾಕ್ಬಿಡ್ತೀನಿ ಅನ್ಕೊಂಡಿದ್ದಾರ ಬೇರೆಯವ್ರ ಮಾತು ಕೇಳಿಕೊಂಡು ನಿನಗೆ ನೀನೇ ಎಷ್ಟೊಂದು ಹಿಂಸೆ ಮಾಡ್ಕೊಬಾರ್ದು ಯಾರು ಎಷ್ಟೇ ನೋವು ಮಾಡಲಿ ಅದು ಒಂದು ಹಂತಕ್ಕೆ ಮಾತ್ರ ತಲುಪಬೇಕು ನಿನ್ನ ನೀನೇ ಧ್ವಂಸ ಮಾಡ್ಕೊಬಾರ್ದು ಚಿನ್ನು ಇಲ್ಲ ಅಣ್ಣ ಸಿದ್ಧಾರ್ಥ ಅವರು ನನ್ನ ಬಗ್ಗೆ ಹಿಂಗೆಲ್ಲ ಯೋಚನೆ ಮಾಡ್ಬೋದು ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಸಿದ್ಧಾರ್ಥ ಹೇಗೆ ಅಂತ ನನಗೆ ಗೊತ್ತಿತ್ತು ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅಂತಲೂ ನನಗೆ ಗೊತ್ತಿತ್ತು ಮತ್ತೆ ಇಷ್ಟೆಲ್ಲ ಗೊತ್ತಿದ್ರು ನಂಗೆ ಯಾಕಣ್ಣ ಹೇಳಲಿಲ್ಲ ನೀನು ಈ ವಿಷಯದಲ್ಲಿ ನಾನು ಬಾಯಿ ಮುಚ್ಚಿಕೊಂಡಿರಬೇಕಾದ ಅನಿವಾರ್ಯತೆ ಇತ್ತು ನಿನ್ನ ಸಿದ್ಧಾರ್ಥ ಪ್ರೇಮದ ನಡುವೆ ನಾನು ಮೂಗು ತೋರಿಸಲ್ಲ ಮಾತಾಡಲ್ಲ ಅಂತ ಚಂದನ್ಗೆ ಮಾತು ಕೊಟ್ಟಿದ್ದೆ ಅಣ್ಣ ಏನು ಮಾತಾಡ್ತಿದ್ಯ ನೀನು ನೀನು ಹೇಳೋ ಅರ್ಥ ಏನು ಅಂದರೆ ಈ ವಿಷಯ ಅವ್ರಿಗೆ ಮೊದಲೇ ಗೊತ್ತಿತ್ತ ಚಿನ್ನು ಈ ವಿಷಯ ಚಂದನಿಗೆ ಮಾತ್ರ ಅಲ್ಲ ಶ್ರುತಿ ಅಕ್ಕನಿಗೂ ಗೊತ್ತಿತ್ತು ಚಂದನ್ನು ಶ್ರುತಿ ಅಕ್ಕ ಇಬ್ಬರು ಸೇರಿಕೊಂಡೆ ನಿನ್ನನ್ನು ಸಿದ್ಧಾರ್ಥನ ಒಂದು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದು ನಾನು ತುಂಬ ಸಲ ಚಂದನ್ ಜೊತೆ ಜಗಳ ಮಾಡಿದೆ ಆದರೆ ಏನೂ ಪ್ರಯೋಜನ ಆಗಲಿಲ್ಲ ನೀನು ತಾಳಿ ಕಟ್ಟಿದ ಹೆಣ್ತೀನಿ ಅಂತ ಹೇಳೋಕ್ಕೋದೆ ಆದರೆ ಆಗಲಿಲ್ಲ ಅದಕ್ಕೆ ನೀನೇ ಕಾರಣ ಕಣ್ಮುಂದೆ ಏನೇ ನಡೀತಾ ಇದ್ರು ಎಲ್ಲಾನು ನೋಡಿಕೊಂಡು ಬಾಯಿ ಮುಚ್ಕೊಂಡಿರ್ಬೇಕಾಗಿ ಬಂತು ಹೀಗೆ ಹೇಳು ಚಿನ್ನ ನಾನೇನು ಮಾಡಬೇಕಿತ್ತು ನಿಜ ಹೇಳಬೇಕಿತ್ತ ನನ್ನ ಕಷ್ಟ ನನ್ನ ಹಿಂಸೆ ನನ್ನ ಅಸಹಾಯಕತೆ ನಿನ್ಗೆ ಅರ್ಥ ಆಗುತ್ತಲ್ವಾ ರಾಮ 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 ಚಿನ್ನು ಕೇರ್ಫುಲ್ ಆಗಿ ನಾನು ಬರ್ತೀನಿ ಅಳಬಾರ್ದು you
ಗುಡ್ ಮಾರ್ನಿಂಗ್ ಚಂದು. ಏನ್ ಕರೆದಿದ್ದು? ಏನಿಲ್ಲ ರಾಮ, ಬೆಳಗಿಂದ ಸಿದ್ಧಾರ್ಥ್ ಕಾಣ್ತಾ ಇಲ್ಲ. ನೀ ಏನಾದರೂ ನೋಡಿದ್ಯಾ? ಬೆಳಗ್ಗೆ ಏನಾದರೂ ನೀ ಸಿದ್ಧಾರ್ಥನ ನೋಡ್ದ? ಎಲ್ಲಾದರೂ ಹೋಗ್ತೀನಿ ಅಂತ ಹೇಳಿದ್ನಾ ನಿಂಗೆ? ಇಲ್ಲ ಚಂದನ್, ಸಿದ್ಧಾರ್ಥ ಅವ್ರನ್ನ ನಾನು ನೋಡಲಿಲ್ಲ. ಅವ್ರು ಎಲ್ಲೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ರೀ, ಅವಾಗಿಂದ ಏನು ಹುಡುಕ್ತಿದ್ದೀರಾ? ಅಲ್ಲೆಲ್ಲೋ ಹೋಗ್ತೀರಾ, ಇಲ್ಲೆಲ್ಲೋ ಹೋಗ್ತೀರಾ, ಯಾರು ನೋಡುತ್ತಿದ್ದೀರಾ? ನನ್ನೇನ್ರಿ, ನಾನು ಇಲ್ಲೇ ಕೂತಿದ್ದೀನಲ್ಲ. ನಿನ್ನ ಯಾಕೆ ಹುಡುಕ್ಲಿ ನಾನು? ಮತ್ತೆ ನಿಮ್ಮ ಹಳೇ ನೆನಪು, ಪಂಕಜ್ ಹುಡುಕಿ. ಸುಮ್ಮನಿರೇ, ಪಂಕು ಅಂತೆ ಪಂಕು. ನನ್ನ ಟೆನ್ಷನ್ ನನಗೆ. ಬೆಳಗ್ಗೆಯಿಂದ ಸಿದ್ಧಾರ್ಥ ಕಾಣ್ತಾ ಇಲ್ಲ, ಮೇಲೆ ನೋಡಿ ಬಂದಾಗ ಎಲ್ಲ ರೂಮು ಹುಡುಕಿದೆ, ಎಲ್ಲಿ ಹೋಗಿದ್ದಾನೋ ಏನೋ, ಅದೇ ಟೆನ್ಷನ್ನು. ಅಯ್ಯೋ ಶೂನೆ, ಅವನೇನು ಹಾಲು ಕುಡಿಯೋ ಎಳೆ ಮಗು ಏನ್ರಿ? ಮದ್ವೆಗೆ ಬಂದಿರೋ ವಯಸ್ಸು ಹುಡುಗ, ಅವನ್ ಯಾಕೆ ಹುಡುಕ್ತೀರಾ? ಇಲ್ಲೇ ಎಲ್ಲೋ ಇರ್ತಾನಪ್ಪ. ಬಾ, ನೀ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ? ಅವ್ರೇನು ಚಿಕ್ಕ ಮಗುನ? ಇಲ್ಲೇ ಎಲ್ಲ ಹೊರಗಡೆ ಹೋಗಿರ್ತಾರೆ. ಮೊದಲೇ ನಿನ್ ಬಿ ಪಿ ಇದೆ, ಅಷ್ಟೊಂದೆಲ್ಲ ಗಾಬರಿ ಆಗ್ಬೇಡ. ಇಲ್ಲಿ ಹೋದ್ನೇನೋ, ನನ್ನ ಟೆನ್ಷನ್ ನನಗೆ, ಪಂಕು ಅಂತೆ ಪಂಕು. ಆಫೀಸಲ್ಲೂ ಇಲ್ವಾ? ಓಕೆ, ಇಲ್ಲ ನನಗೂ ಗೊತ್ತಿಲ್ಲ, ನನಗೂ ಏನು ಇನ್ಫಾರ್ಮ್ ಮಾಡಿಲ್ಲ. ಓಕೆ ಸರಿ, ನಿಮ್ಗೆ ಕಾಲ್ ಮಾಡ್ತೀನಿ. ಚಂದು, ಸಿದ್ದು ಎಲ್ಲೂ ಕಾಣ್ತಾ ಇಲ್ಲಪ್ಪ. ಟೆರೇಸ್ ಮೇಲೆ ನೋಡಿದೆ, ಮನೆಯೆಲ್ಲ ಹುಡುಕಾಡಿದೆ, ಎಲ್ಲೂ ಕಾಣ್ತಿಲ್ಲ. ಎಲ್ಲಿ ಹೋಗಿದ್ದಾನೋ ಏನೋ. ನಿಮಗೂ ಗೊತ್ತಾಗ್ತಿಲ್ಲ ತಾತ, ರಾತ್ರಿ ನನ್ನ ಜೊತೆನೆ ನನ್ನ ಪಕ್ಕನೇ ನಿದ್ದೆ ಮಾಡ್ತಿದ್ದ. ಬೆಳಿಗ್ಗೆ ಎದ್ದು ನೋಡಿದ್ರೆ ಅವನಿಲ್ಲ. ಒಂಚೂರು ಜವಾಬ್ದಾರಿ ಬೇಡವಾ ಅವನಿಗೆ? ಇತ್ತೀಚೆಗಂತೂ ಬೇಜವಾಬ್ದಾರಿತನ ಜಾಸ್ತಿ ಆಗಿದೆ ಅವನು. ಮನೇಲಿ ಹೇಳೋರು ಕೇಳೋರು ಯಾರೂ ಇಲ್ಲ ನೋಡಿ. ಚಂದು, ನಿನಗೆ ನಾನೊಂದು ವಿಷಯ ಹೇಳಬೇಕಪ್ಪ. ಸಿದ್ದು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಅರ್ಧರಾತ್ರಿಗೆ ಎದ್ದು ರೂಮಿಂದ ಹೊರಗೆ ಬಂದಿದ್ದ. ಏನು ಅಷ್ಟೊತ್ತಲ್ಲಿ ರೂಮ್ ಬಿಟ್ಟು ಹೊರಗೆ ಬಂದಿದ್ನ? ಏನ್ ಕೆಲಸ ಆಯ್ತು ಅವನಿಗೆ? ಚಂದು, ಸಿದ್ಧಾರ್ಥ ಮನೇಲಿ ಎಲ್ಲರೂ ಮಲಗಿದ ಮೇಲೆ ಒಬ್ಬನೇ ಎದ್ದು ಚಿನ್ನು ರೂಮ್ ಹತ್ರ ಹೋಗಿದ್ದ. ಏನ್ ಹೇಳ್ತಿದ್ಯಾ ತಾತ ನೀನು? ಸಿದ್ಧಾರ್ಥ್ ರಾತ್ರಿ ಎದ್ದು ಚಿನ್ನು ರೂಮ್ ಹತ್ರ ಹೋಗಿದ್ನ? ಹೌದು ಚಂದನ್, ರಾತ್ರಿ ಸಿದ್ದು ಚಿನ್ನು ಹತ್ರ ಹೋಗಿ ತನ್ನ ಪ್ರೀತಿನ ಹೇಳ್ಕೊಂಡ, ಅವಳನ್ನು ಒಪ್ಸೋಕೆ ಪ್ರಯತ್ನ ಮಾಡ್ದ. ಆದರೆ ಅವಳು ಒಪ್ಕೊಳ್ಳದೆ ಕಡ್ಡಿ ತುಂಡು ಮಾಡಿದ ಹಾಗೆ ಆಗಲ್ಲ ಅಂತ ಹೇಳಿಬಿಟ್ಲು. ಎಂದು ರಾತ್ರಿ ನಾನು ನೀರು ಕುಡಿಯೋಕೆ ಅಂತ ಎದ್ದು ಬಂದೆ, ನೋಡುವಾಗ ಸಿದ್ಧಾರ್ಥ ಮೆಟ್ಲ ಹತ್ರ ಅಳ್ತಾ ನಿಂತಿದ್ದ. ನಾನು ಅವನನ್ನು ಸಮಾಧಾನ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಅವನ ದುಃಖ ಕಣ್ಣೀರಿನ ರೂಪದಲ್ಲಿ ಹರಿದು ಹೋಗ್ತಾ ಇತ್ತು. ತುಂಬ ಹೊತ್ತಾಗಿದೆಯಪ್ಪ, ಮಲಕು ಹೋಗು ಅಂತ ಹೇಳಿದೆ. ತಾತ, ದಯವಿಟ್ಟು ನನ್ನನ್ನು ಒಂಟಿಯಾಗಿ ಬಿಟ್ಬಿಡಿ, ನಾನು ಆಮೇಲೆ ಬರ್ತೀನಿ ಅಂದ. ಅವನ ದುಃಖ ಕಡಿಮೆ ಆದಮೇಲೆ ಅವನೇ ಬರಲಿ ಅಂತ ನಾನು ರೂಮ್ಗೆ ಹೋಗ್ಬಿಟ್ನಪ್ಪ. ಚಿನ್ನು, ಸಿದ್ಧಾರ್ಥ ಅವರು ಕಾಣಿಸ್ತಿಲ್ಲ. ಇಡೀ ಮನೆ ಎಲ್ಲ ಹುಡುಕಿದ್ರು, ಅವ್ರು ಸುಳಿವೇ ಇಲ್ಲ. ಎಲ್ಲರೂ ಗಾಬರಿಯಾಗಿದ್ದಾರೆ. ಚಂದನ್ ಕೂಡ ಬೆಳಿಗ್ಗೆಯಿಂದ ಹುಡುಕ್ತಾನೆ ಇದ್ದಾನೆ, ಯಾರಿಗೂ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಚಿನ್ನು, ಅಕಸ್ಮಾತ್ ಸಿದ್ಧಾರ್ಥ ಅವರು ನಿನ್ನೆ ನಡೆದಿದ್ದಕ್ಕೇನಾದರೂ? ಚೆಚೆ, ಹಂಗೇನೂ ಆಗಿರಲ್ಲ, ಹಂಗಾಗೋದು ಬೇಡ. ಸಿದ್ಧಾರ್ಥ ಅವರು ನಾನು ಯೋಚನೆ ಮಾಡ್ದಂಗೆ ಮೂರ್ಖರೇನಲ್ಲ ಬಿಡು.
ಗೊತ್ತು ಚಿನ್ನು, ಇದರ ಬಗ್ಗೆ ನೀನು ಗೊತ್ತಿರಲ್ಲ ಅಂತ ನನಗೆ ಗೊತ್ತು. ಆದರೂ ತಪ್ಪೋ ಸರಿನೋ, ಸಿದ್ಧಾರ್ಥ ಅವರು ನಿನ್ನನ್ನು ತುಂಬ ಇಷ್ಟಪಟ್ಟಿದ್ರು. ಅವರು ತುಡುಕಿ ಕೆಟ್ಟ ನಿರ್ಧಾರ ತಗೊಂಡಿರಲ್ಲ ಅಂತಲೂ ನನಗೆ ಗೊತ್ತು. ಎಲ್ಲೋ ಒಂದು ಕಡೆ ಕ್ಷೇಮವಾಗಿದ್ದಾರೇನೋ ಅಂತ ಅನ್ನಿಸ್ತಿದೆ. ಅಣ್ಣ, ನಾನೇನಾದರೂ ತಪ್ಪು ಮಾಡಿದ್ನ? ಇದಕ್ಕೆಲ್ಲ ನಾನಾ ಕಾರಣ? ನಂಗೆ ತುಂಬ ಭಯ ಆಗ್ತಿದೆ ಅಣ್ಣ. ನೀನೇನು ಯೋಚನೆ ಮಾಡಬೇಡ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಅವರೇನೋ ಹೇಳಿದ್ರು, ನೀನು ನಿನ್ನ ಅಭಿಪ್ರಾಯ ತಿಳಿಸ್ದೆ ಅಷ್ಟೇ. ಅವ್ರು ನಿನ್ನನ್ನು ಇಷ್ಟಪಟ್ಟಿದ್ದು ನಿಜ, ನೀನು ಅವ್ರನ್ನ ಇಷ್ಟಪಡದೇ ಇದ್ದಿದ್ದು ಅಷ್ಟೇ ನಿಜ. ಇದರಲ್ಲಿ ತಪ್ಪು ಸರಿ ಏನು ಬಂತು? ಆದರೆ ಚಿನ್ನು, ಒಂದು ಸಿದ್ಧಾರ್ಥ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗೋ ತನಕ ನೀನು ನಿನ್ನ ರೂಮ್ ಬಿಟ್ಟು ಹೊರಗಡೆ ಬರಬಾರ್ದು. ನೀನು ನಿನ್ನ ರೂಮಲ್ಲೇ ಇರಬೇಕು, ಸರಿನಾ? ನನಗೂ ಅರ್ಥ ಆಗಿರಲಿಲ್ಲ ಚಂದನ್, ಈ ರೀತಿ ಆಗುತ್ತೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ಅವನನ್ನು ಸಮಾಧಾನ ಮಾಡೋಕ್ಕೆ ತುಂಬ ಪ್ರಯತ್ನಪಟ್ಟೆ. ನಿನ್ನೆ ರಾತ್ರಿ ಅವನು ಸುರಿಸಿದ ಕಣ್ಣೀರಿನ ಪ್ರವಾಹದಲ್ಲಿ ನಾನೇ ತೇಲಿ ಹೋಗ್ಬಿಡ್ತೀನಿ ಅನ್ನೋ ಅನಿಸ್ತಿತ್ತು. ಅಷ್ಟು ಅಳ್ತಾ ಇದ್ದ ಅವನು. ಅಪ್ಪ, ಅವನಿಗೆ ಎಷ್ಟು ಹಿಂಸೆ ಆಗ್ತಿತ್ತೋ ಏನೋ. ಪ್ರೀತಿ ಮಾಡಿದ ಹುಡುಗಿ ನಿರಾಕರಿಸಿದರೆ ಎಷ್ಟು ನೋವಾಗುತ್ತೆ ಅನ್ನೋದು. ಪ್ರೀತಿ ಮಾಡಿದ ಹುಡುಗಿನ ನೀನು ಮದುವೆ ಆಗ್ತಾ ಇದೆಯಾ, ನಿನಗೆ ಅದು ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ರಾತ್ರಿಯಲ್ಲಿ ಜೀವನ ಈ ರೀತಿ ದಿಕ್ ಬದಲಾಯಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತಾತ. ನಾವು ಅಂದ್ಕೊಂಡಂಗೆ ಏನೂ ನಡೆಯಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇಲ್ಲ. ಇಂಥ ವಿಚಿತ್ರ ನೋಡಿ. ಒಂದು ಏನೇನು ಆಗಬೇಕೋ ಅದೆಲ್ಲ ಆಗಿ ಹೋಗಿದೆ, ಅದು ಕಾಲ ನಿರ್ಣಯ. ಈಗ ನಾವು ಮಾಡಬೇಕಾಗಿರೋದು ಸಿದ್ದು ಎಲ್ಲಿ ಹೋಗಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದನ್ನು ತಿಳ್ಕೋಬೇಕು. ಬಹುಶಃ ಅವನು ಮನೆಗೆ ಹೋಗಿರಬೇಕು. ಒಂದು ಫೋನ್ ಮಾಡಿ ನೋಡು. ನಾನು ಆಲ್ರೆಡಿ ಫೋನ್ ಮಾಡಿದೆ ಸತ, ಅಲ್ಲೂ ಹೋಗಿಲ್ವಂತ. ಹಾಗಾದರೆ ಎಲ್ಲಿಗೆ ಹೋಗಿರ್ಬೋದು ಚಂದನ್? ನನಗೂ ಅರ್ಥ ಆಗ್ತಿಲ್ಲ ತಾತ. ಸಿದ್ದು ಚಿನ್ನನ ಎಷ್ಟಿಷ್ಟಪಡ್ತಿದ್ದ ಅಂದರೆ ಅವಳಿಲ್ಲದೆ ಜೀವನನೇ ಇಲ್ಲ, ಅವಳೇ ತನ್ನ ಸರ್ವಸ್ವ ಅಂದ್ಕೊಂಡಿದ್ದ. ತುಂಬ ಡಿಸ್ಟರ್ಬ್ ಆಗಿದ್ದಂತ ತಾತ, ಒಂದು ಸಹಾಯ ಮಾಡ್ತೀಯಾ? ಈ ವಿಷಯನ ದಯವಿಟ್ಟು ಯಾರಿಗೂ ಹೇಳಬೇಡ. ನೀನು ಯಾಕೆ ಈ ಮಾತು ಹೇಳ್ತಾ ಇದೀಯ ಅಂತ ನನಗೂ ಅರ್ಥ ಆಗುತ್ತೆ ಚಂದನ್. ಆಯಿತು, ಯೋಚನೆ ಮಾಡಬೇಡ, ನಾನು ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು ತಾತ. ಯಾಕೆ ಗೌರಿ, ಯಾಕೆ ನಂಗೆ ಮೇಲಿನ ಮೇಲೆ ಕಷ್ಟಗಳನ್ನ ಕೊಡ್ತಾ ಇದೀಯ? ಯಾಕೆ ನನ್ನ ಜೀವನದಲ್ಲಿ ಇಂಥ ಪರೀಕ್ಷೆನ ಮಾಡ್ತಾ ಇದೀಯ? ನನ್ನ ಜೀವನ ಯಾಕೆ ಮುಳ್ಳಿನ ಹಾದಿ ಮೇಲೆ ನಡೆಸ್ತಾ ಇದೀಯ? ನಾನು ಅಂಥ ದೊಡ್ಡ ತಪ್ಪಾದರೂ ಏನು ಮಾಡಿದೆ? ಯಾಕೆಲ್ಲರೂ ನನ್ನ ಜೀವನ ಜೊತೆ ಆಟ ಆಡ್ತಾ ಇದ್ದಾರೆ? ಈಗಾಗಲೇ ಸಾಕಷ್ಟು ನೋವನ್ನು ಕೊಟ್ಟಿದ್ಯಾ. ಒಂದು ಕಷ್ಟಕ್ಕೆ ಬಗೆಹರಿತು ಅನ್ನೋಷ್ಟರಲ್ಲಿ ಇನ್ನೊಂದು ಕಷ್ಟ ಕೊಟ್ಟಿರ್ತೀಯ. ನನ್ನ ಕಷ್ಟದ ಕೂಪಕ್ಕೆ ತಳ್ಳಿ ನೋಡೋದಷ್ಟೊಂದು ಆನಂದ ನನಗೆ. ನನ್ನ ಕಷ್ಟಗಳಿಗೆ ಮುಕ್ತಿನೇ ಇಲ್ವಾ? ನನ್ನ ಕಷ್ಟದಲ್ಲಿ ಇಡೀ ಜೀವನ ಕಳಿಬೇಕಾ? ನಾನು ಯಾರಿಗೆ ಮೋಸ ಮಾಡಿದ್ದೀನಿ ಅಂತ ನಂಗೆ ಈ ಥರ ಚಿತ್ರಹಿಂಸೆಗಳನ್ನ ಕೊಡ್ತಾ ಇದೆಯಾ? ನಾನು ಯಾವತ್ತೂ ಯೋಚನೆನೇ ಮಾಡಿರಲಿಲ್ಲ. ನನ್ನ ನಡವಳಿಕೆಗಳ ಕಾರಣಕ್ಕೆ ಇನ್ನೊಬ್ಬರು ನನ್ನ ಬಗ್ಗೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಾರೆ ಅಂತ ಒಂದು ಸಣ್ಣ ಕಲ್ಪನೆಯೂ ನನಗಿರಲಿಲ್ಲ. ನಾನು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ಸಿದ್ಧಾರ್ಥ್ ಅವ್ರಿಗೆ ಯಾವ ಅಪಾಯನೂ ಆಗದೇನೆ ಇರಲಿ, ಅವ್ರಿಗೆ ಯಾವ ತೊಂದರೆನೂ ಆಗಿರಬಾರ್ದು, ಅವ್ರಿಗೆ ಕ್ಷೇಮವಾಗಿ ಮನೆಗೆ ಬರಲಿ. ಅವ್ರಿಗೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಅಪವಾದ ನನ್ನ ಮೇಲೆ ಬರುತ್ತೆ ಅಂತ ನಿನಗೆ ಗೊತ್ತಲ್ವಾ? ಏನೂ ತಪ್ಪು ಮಾಡದಿರೋ ನಾನು ಹೆಂಗೆಲ್ಲ ಅಪವಾದನೂ ನನ್ನ ತಲೆ ಮೇಲೆ ಹೊತ್ಕೊಳ್ಳಿ. ಸಿದ್ಧಾರ್ಥ ಅವ್ರಿಗೆ ಏನೂ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು.